ಟೋಟಲ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ ನೋಟಿಫಿಕೇಶನ್ಸ್ ಪಡ್ಕೊಳ್ಳಿ. ಕೊಟ್ಟರೆ ನೀವು ಕ್ಯಾಸೆಟ್ಗಳನ್ನ ಕೊಂಡ್ಕೊಳ್ಳೋದ್ರ ಬಗ್ಗೆ ಹೇಳ್ತಾ ಇದ್ರಿ, 800,000 ಕ್ಯಾಸೆಟ್ಗಳು ಮಾರಾಟ ಆಗ್ತಿದ್ವು, ಒಳ್ಳೊಳ್ಳೆ ಹಾಡುಗಳು. ಈಗಲೂ ನನಗೆ ಕೆಲವು ಹೆಮ್ಮೆ ಇದೆ, ನನ್ನ ಕೆಲವು ಪ್ರಾಜೆಕ್ಟ್ ತುಂಬ ಚೆನ್ನಾಗಿ ಮನೆ ಮನೆಗೆ ಕೆಲವು ತಲುಪಿದೆ. ಕೆಲವು ಅದು ಅಷ್ಟು ಪ್ರಯತ್ನ ಮಾಡಬೇಕು. ಈ ಪ್ರೊಡ್ಯೂಸರ್ ಕೂಡ ಅವರು ಸ್ವಲ್ಪ ಅದು ಹೇಗೆ ಮಾರ್ಕೆಟಿಂಗ್ ಅವ್ರಿಗೆ ಗೊತ್ತಿರಬೇಕು, ಇಲ್ಲಾಂದ್ರೆ ಆಗೋದಿಲ್ಲ. ಅವತ್ತು ಕ್ಯಾಸೆಟ್ಗಳು, ಒಂದೊಂದು ಕ್ಯಾಸೆಟ್ಗಳು ನನಗೆ ಗೊತ್ತಿರೋ ಪ್ರಕಾರ 30 ರೂಪಾಯಿ, 40 ರೂಪಾಯಿ, 50 ರೂಪಾಯಿ. ಹೌದು, ನಾನೇ ಸುಮಾರು 100 ಗಟ್ಟಲೆ ಇಟ್ಕೊಂಡೆ. ಅವತ್ತು ನಮ್ಗೆ ಇದ್ದಿದ್ದು ಹಣದ ಶಕ್ತಿ ಕೂಡ ಕಡಿಮೆನೆ ಕೊಂಡ್ಕೊಳ್ಳೋ ಶಕ್ತಿ. ಹೌದು, ಆದರೂ ಕೊಂಡ್ಕೊಂಡು ಮನೆಗಳಲ್ಲಿ ಅದನ್ನು ಪ್ರತಿದಿನ ಕೇಳಿಸ್ಕೊಂಡು ಖುಷಿ ಪಡ್ತಾ ಇದ್ರು. ಇವತ್ತು ಅಂಗೈಯಲ್ಲಿ ಸಿಗ್ತಾ ಇದೆ, ಸಿಗುತ್ತೆ, ಎಲ್ಲವೂ ಸಿಗುತ್ತೆ. ಸಿಕ್ಕಿದ ಮೇಲೆ ಆ ಸಂಗೀತದ ಬಗ್ಗೆ ಪ್ರೀತಿ ಕಡಿಮೆ ಆಯ್ತಾ, ಏ ಸಿಗತ್ ಬಿಡಿ ಅಂತ ಒಂದು ಉಡಾಫೆ ಬಂದ್ಬಿಡ್ತಾ ಅಂತ? ಇಲ್ಲ, ಎರಡೂ ರೀತಿ ಇದೆ. ಎರಡೂ ರೀತಿ ಇದೆ. ಒಂದು ಗಣೇಶ್, ಒಂದು ಹೇಳ್ತೀನಿ. ಮನುಷ್ಯ ಜನ್ಮ, ಈ ಸೃಷ್ಟಿ ಎಷ್ಟು ಸಮಯ ಇರುತ್ತೋ ಸಂಗೀತ ಅಷ್ಟು ಸಮಯ ಇರುತ್ತೆ. ನೋ ಎಂಡ್. ಸಂಗೀತ ಶಾಶ್ವತ. ಇದು ದೊಡ್ಡ ಒಂದು ಫಿಲಾಸಫಿ ಹೇಳೋದಲ್ಲ, ಬಸವಣ್ಣವರು ಹೇಳಿದಾಗೆ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಹೇಳಿದ ಹಾಗೆ ಸಂಗೀತಕ್ಕೆ ಯಾವತ್ತೂ ಅಳಿಯಿರೋದಕ್ಕೆ ಸಾಧ್ಯವೇ ಇಲ್ಲ. ಅದು ಮನುಷ್ಯನ ಹೃದಯದ ಭಾಷೆ. ನಾನು ಹೇಳೋ ಸಂಗೀತವನ್ನು ಅದೇ ಹೇಳೋದು ನಾನು. ಇಟ್ ಇಸ್ ಅ ಲ್ಯಾಂಗ್ವೇಜ್ ಆಫ್ ಅವರ್ ಹಾರ್ಟ್. ನಮ್ಮ ಹೃದಯದ ಭಾಷೆ ಸಂಗೀತ. ಎಲ್ಲರಲ್ಲೂ ಸಂಗೀತ ಇರುತ್ತೆ. ಸಂಗೀತ ಆಸಕ್ತಿ ಸ್ವಲ್ಪವೂ ಇಲ್ಲದಿರುವವರು ಬಹಳ ಕಡಿಮೆ ಇರ್ಬೋದು. ಆದರೆ ಅದು ಏನಾಗುತ್ತೆ, ಬರ್ತಾ 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 ಟೆಕ್ನಾಲಜಿ ಅಡ್ವಾನ್ಸ್ ಆದ ಹಾಗೆ ಯಾಕೆ ನೀವು ದುಡ್ಡು ಕೊಟ್ಟಲ್ಲ, ಯಾಕೆ ತಗೊಳ್ಳೋವಾಗೆಲ್ಲ ಸಿಗುತ್ತಲ್ಲ ಹಾಗೆ. ಈ ಇದನ್ನು ಬಳಸಿಕೊಂಡು ಎಷ್ಟು ಜನ ಸಂಗೀತ ಕೇಳೋರು ಇದ್ದಾರೆ ಈಗ, ಈವನ್ ಯಂಗ್ಸ್ಟರ್ಸು. ಉದಾಹರಣೆಗೆ FM ಎಲ್ಲ ಹಳೆ ಗೀತೆಗಳನ್ನು ಕೇಳುವಂಥ ಯಂಗ್ಸ್ಟರ್ಸು ಎಷ್ಟೋ ಜನ ಇದ್ದಾರೆ, ಹೊಸ ಗೀತೆಗಳನ್ನು ಕೇಳೋರು ಇದ್ದಾರೆ. ಸಂಗೀತ ಆಸಕ್ತಿ ಏನೂ ಕಮ್ಮಿ ಆಗೋದಿಲ್ಲ, ಯಾವತ್ತೂ ಕಮ್ಮಿ ಆಗೋದಕ್ಕೆ ಸಾಧ್ಯವಿಲ್ಲ. ಆದರೆ ಪ್ರೊಡ್ಯೂಸರ್ಸಿಗೆಲ್ಲ ಅಷ್ಟು ಸುಲಭ ಇಲ್ಲ ಅಂತ ನನಗೆ ಕಾಣುತ್ತೆ. ಈಗ ಒಂದು ಪ್ರಾಜೆಕ್ಟನ್ನು ಮಾಡಬೇಕಾದ್ರೆ 10 ಸಲ ಯೋಚನೆ ಮಾಡಬೇಕಾಗತ್ತೆ. ನಿಜ. ಹಾಗಾಗಿ ಸಂಗೀತದ ಆಸಕ್ತಿ ತುಂಬ ಚೆನ್ನಾಗೇ ಇದೆ. ಈ ಬದಲಾವಣೆಗಳ ಬಗ್ಗೆ ನನ್ನ ಅಭಿಪ್ರಾಯ ಒಂದಿರ್ಬೋದು, ಇನ್ನೊಬ್ಬರ ಅಭಿಪ್ರಾಯ ಒಂದಿರ್ಬೋದು. ನಾನು ನನ್ನದೇ ಆದ ರೀತಿಯಲ್ಲಿ ನಾನು ವ್ಯಾಖ್ಯಾನ ಕೊಡ್ತೀನಿ ಅದಕ್ಕಷ್ಟೇ ಹೊರತು. ಬದಲಾವಣೆ ಯಾವತ್ತೂ ಒಳ್ಳೆಯದಕ್ಕಾಗಿರಬೇಕು, ನಮ್ಮ ಸಂಸ್ಕೃತಿಗೆ ತೊಂದರೆ ಆಗಬಾರದು ಅಂಥೇಳಿ ನಾನು ಅಷ್ಟೇ ಹೇಳಿದೆ. ಕೊನೆಗೂ ನಮ್ಮ ಸಂಸ್ಕೃತಿ ಒಂದು ಡೀಸೆನ್ಸಿ ಇರಬೇಕು ಸಾಹಿತ್ಯದಲ್ಲೂ. ಏನೋ ಡಬಲ್ ಮೀನಿಂಗು ಅದು ಇದೆಲ್ಲ ಯಾಕೆ ಬೇಕದಲ್ಲ? ಬಹುಶಃ ನಿಮ್ಮ ಮಾತಿಗೆ ಒಂದು ನಾನೇನ ಧ್ವನಿಗೂಡಿಸೋದಾದರೆ, ತಾಯಿಯ ಲಾಲಿ ಹಾಡಿಂದ ಜಾಲಿ ಹಾಡಿನವರೆಗೂ ಸಂಗೀತ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ಬ್ಯೂಟಿಫುಲ್. ಅದನ್ನು ಹೇಗೆ ಅರ್ಥೈಸ್ಬೋದು ಆ ಜರ್ನಿ, ಸಂಗೀತ ಯಾನ? ಆ ಮಗು ತಾಯಿ ಹಾಡುಗಳನ್ನು ಕೇಳಿ ಲಾಲಿ ಹಾಡು, ಕೊನೆಗೆ ಚರಮಗೀತೆ ಅಂತ ನಾವು ಹೇಳ್ಬೋದಲ್ಲ, ಅಲ್ಲಿವರೆಗೂ ನಾದದ ಒಂದು ಪ್ರಯಾಣವನ್ನು ಹೇಗೆ ಪರಿಭವಿಸ್ಬೋದು ನೀವು? ಮನುಷ್ಯನಿಗೆ ಸಂಗೀತ ಇಲ್ಲದೆ ಸಾಧ್ಯವೇ ಇಲ್ಲ. ಈಗ ಮಗು ಒಂದು ಹುಟ್ಟಿದ ಕೂಡಲೇ ಅದು ಹೊಟ್ಟೆಯಲ್ಲಿರುವಾಗಲೇ ಸಂಗೀತವನ್ನು ಕೇಳುತ್ತೆ ಅಂತದು. ಯಾಕೆ ಎಷ್ಟೋ ಜನ ಈಗ ಅವರು ಪ್ರೆಗ್ನೆಂಟ್ ಆಗಿರುವಾಗ ಒಳ್ಳೆ ಸಂಗೀತ ಕೇಳಿಸ್ತಾರೆ ಹೇಳಿ. ಜೋ ಜೋ ಲಾಲಿ ನಾ ಹಾಡುವೆ, ಚಿನ್ನ ನಿನ್ನ ಮುದ್ದಾಡುವೆ. ಲಾಲಿ ಹಾಡು ಚರಮಗೀತೆ ನೀವು ಕೇಳಿದಿರಲ್ಲ ಇದರಲ್ಲಿ. ಚರಮಗೀತೆ ಯಾವುದು ನಮ್ಮ ಕಾಳಿದಾಸಲ್ಲಿ ಬರುತ್ತಲ್ಲ, ನಮಗೆ ಅಲ್ಲಿವರೆಗೂ ಬೇಕಾಗುತ್ತೆ. ಕೊನೆಗೆ ಹೋಗುಗಳು ಕೂಡ ರಾಮ ರಾಮ, ಕೃಷ್ಣ ಕೃಷ್ಣ, ಗೋವಿಂದ ಗೋವಿಂದ, ಶಿವ ಶಿವ ಅಂತ ಕಳಿಸ್ಕೊಡೋದಲ್ವ? ನಿಜ. ಅದು ನಮ್ಮ ಸಂಗೀತ ಕೊನೆಗೂ ಅದು ಕೇವಲ ನಾದ ಮಾತ್ರ ಅಲ್ಲ ಸರ್, ಇಟ್ಸ್ ಎ ಪಾರ್ಟ್ ಆಫ್ ಅವರ್ ಕಲ್ಚರ್. ನಮ್ಮ ಸಂಸ್ಕೃತಿಯ ಅವಿಭಾಜ್ಯ ಅಂಗ ನಮ್ಮ ಸಂಗೀತ. ಈ ಕನ್ನಡದ ಸಂಗೀತ ಅಂದರೆ ಕರ್ನಾಟಕದ ಸಂಸ್ಕೃತಿಯೂ ಇರುತ್ತೆ ಅಲ್ಲಿ. ಕನ್ನಡದ ಹಾಡುಗಳಂದರೆ ಕನ್ನಡದ ಸಂಸ್ಕೃತಿಯ ಅವಿಭಾಜ್ಯ ಅಂಗ, ಕನ್ನಡದ ಮನೋಧರ್ಮದ ಒಂದು ಅವಿಭಾಜ್ಯ ಅಂಗ, ಕನ್ನಡದ ಮೌಲ್ಯಗಳ ಒಂದು ಅವಿಭಾಜ್ಯ ಅಂಗ. ಸಂಗೀತ ಅದಕ್ಕೆ ಅಭಿವ್ಯಕ್ತಿ ಮಾಡಲಿಕ್ಕೆ ಅಂಥ ಒಂದು ಮಾಧ್ಯಮ ಬೇರೆ ಇಲ್ಲ. ಕಲೆಗಳಲ್ಲಿ ಎಲ್ಲ ಕಲೆಗಳು ಒಂದು ನಮ್ಮ ಭಾವನೆಗಳ ಅಭಿವ್ಯಕ್ತಿ, ಸಂಗೀತ ವಿವರಿಸೋದಕ್ಕೆ ಸಾಧ್ಯ ಇಲ್ಲ. ನೀವು ಸಂಗೀತ ಅಂತ ಹೇಳುವ ಸಂದರ್ಭದಲ್ಲಿ ಸಂಸ್ಕಾರ ಅನ್ನೋದು ಪದವನ್ನು ಬಳಸ್ಕೊಂಡ್ರಿ. ಹೌದು. ಗಾಯಕರಿಗೆ, ಸಂಗೀತಗಾರರಿಗೆ ಅಥವಾ ಯಾವುದೇ ಕ್ಷೇತ್ರದ ಸಾಧನೆ ಮಾಡಬೇಕು, ಸಂಸ್ಕಾರ ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತೆ? ಅದಕ್ಕೆ ನಾನು ಸಿಂಪಲಾಗಿ ಹೇಳ್ತೀನಿ ಸರ್. ನಾನು ಹೇಳೋದು, ಯಾರೇ ಆಗಲಿ, ಗಾಯಕ ಆಗಲಿ, ಕಲಾವಿದರು, ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಲಿ, ಏನು ಮಾಡಲಿ, ನಾವು ನಮ್ಮ ಕಲೆಯಲ್ಲಿ ನಾವು ಎಷ್ಟು ಸಾಧನೆ ಮಾಡ್ತೀವೋ ಆ ಕಲೆಯಲ್ಲಿಯೂ ನಾವು ಸಾಧಕರಾಗಿರಬೇಕು.
ವ್ಯಕ್ತಿಗಳಾಗಿ ಕೂಡ ಆದರ್ಶವಾದಂಥ ಒಂದು ವ್ಯಕ್ತಿತ್ವ ಇಟ್ಕೊಳ್ಬೇಕು ಅಂತ. ಈಗ ರಾಜ್ಕುಮಾರ್ ನಮಗೆ ಯಾಕೆ ನಮಗೆ ಅಷ್ಟು ಇಷ್ಟ ಆಗ್ತಾರೆ ಹೇಳಿ? ರಾಜ್ಕುಮಾರ್ ಉದಾಹರಣೆ ತೆಗೆದುಕೊಳ್ಳೋಣ. ಅಣ್ಣ ಅವರು ನಟ ಸಾರ್ವಭೌಮರು, ಅವರ ನಟನೆ ಬಗ್ಗೆ ನಮಗೆ ವಿವರಿಸೋದಕ್ಕೆ ಪದಗಳೇ ಇಲ್ಲ. ಆಯಿತಾ, ಗಾಯಕರಾಗಿ ಕೂಡ ನಮಗೆ ಅವರು ಆರಾಧ್ಯ. ಅಂಥ ಒಂದು ಮೇರು ಸದೃಶ ಗಾಯಕರವರು, ಮೇರು ಪರ್ವತೆಯವರು. ಗಾಯನದಲ್ಲಿ ಕೂಡ ನನಗೆ ಅಷ್ಟು ಇಷ್ಟ ಅವರು, ನಮಗೆಲ್ರಿಗೂ ಇಷ್ಟ. ಜೊತೆಗೆ ವ್ಯಕ್ತಿಯಾಗಿ ಸರಳತೆಗೆ ಇನ್ನೊಂದು ಉದಾಹರಣೆ ಅಣ್ಣ ಅವರು ಅಂತ ಹೇಳ್ತಾರೆ. ಇದಲ್ವ ನಾವು ಕಲ್ತ್ಕೊಳ್ಬೇಕಾದ್ದು, ವ್ಯಕ್ತಿಯಾಗಿ ಕಲಾವಿದರಾಗಿ ಸಮಾಜಕ್ಕೆ ನಾವು ಏನೋ ಒಂದು ರೋಲ್ ಮಾಡೆಲ್ಸ್ ಆಗಿರಬೇಕು, ಯಾವುದೇ ಕಲಾವಿದರಾಗಲಿ. ಈಗಂತೂ ಒಬ್ಬೊಬ್ಬ ಏನೆಲ್ಲ ಬರ್ತಾ ಇದೆ, ಏನೆಲ್ಲ ಪ್ರಕರಣಗಳು ಬರ್ತಾ ಇದೆ, ಈಗ ನೋಡಿದರೆ ಎಲ್ಲ ಒಂದೊಂದೇ ಹೊರಗೆ ಬರ್ತಾ ಇದೆಯಲ್ಲ. ಇದು ಬೇಕಾ ನಮಗೆ? ಇದೆಲ್ಲ ವ್ಯಕ್ತಿಗಳಾಗಿ ಕೂಡ ಆದರ್ಶ ವ್ಯಕ್ತಿತ್ವ ಇರಲೇಬೇಕು ಯಾವುದೇ ಕಲಾವಿದರಿಗೆ. ಮತ್ತು ಇನ್ನೊಂದು ನಾವು ಯಾವತ್ತೂ ಮರಿಬಾರ್ದು, ಸಂಗೀತಗಾರರು ಯಾವತ್ತೂ ಮರಿಬಾರ್ದು ನಮ್ಮ ಕಲಾಭಿಮಾನಿಗಳನ್ನು. ಅದಕ್ಕೆ ನನಗೆ ಉದಯ ಶಂಕರ್ ಅವರ ಸಾಲುಗಳು ನಾನು ಯಾವತ್ತೂ ಹೇಳ್ತಾ ಇರ್ತೀನಿ. ನಾನು ಎಲ್ಲ ಪ್ರೋಗ್ರಾಮಲ್ಲಿ ಹಾಡುವಂಥ ಹಾಡದು ಗಾನಗಂಧರ್ವ. ನನ್ನ ಅಚ್ಚುಮೆಚ್ಚಿನ ಗಾಯಕರು ಜೇಸುದಾಸ್ ಅವರು ಹಾಡಿದ್ದು ವಿಜಯಭಾಸ್ಕರ್ ಸಾರಮತಿ ರಾಗವನ್ನು ಎಷ್ಟು ಚೆನ್ನಾಗಿ ಅಳವಡಿಸಿಬಿಟ್ರು ಅಂದರೆ, ಯಾವ ರಾಗ? ಎಲ್ಲೆಲ್ಲೂ ಸಂಗೀತ, ಎಲ್ಲೆಲ್ಲೂ ಸೌಂದರ್ಯ, ಕೇಳುವ ಕಿವಿ ಇರಲು, ನೋಡುವ ಕಣ್ಣಿರಲು. ಎರಡನೇ ಸಾಲು ವೆರಿ ಇಂಪಾರ್ಟೆಂಟ್. ಕೇಳುವ ಕಿವಿ ಇದ್ದರೆ ಸಂಗೀತ, ನೋಡುವ ಕಣ್ಣುಗಳಿದ್ದರೆ ಸೌಂದರ್ಯ, ಆಸ್ವಾದಿಸುವಂಥ ಹೃದಯ ಬೇಕು ತಾನೆ. ಅದಕ್ಕೆ ನಾವು ಗೌರವ ಕೊಡಲೇಬೇಕು. ಕಲಾವಿದರು ಎಷ್ಟು ಮುಖ್ಯವೋ ಗಣೇಶ್, ಕಲಾಭಿಮಾನಿಗಳು ಒಂದು ಪಟ್ಟು ಹೆಚ್ಚು ಮುಖ್ಯ. ನೀವು ರಾಗದ ಬಗ್ಗೆ ಹೇಳ್ತಾ ಇದ್ದೀರಿ. ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸೌಂದರ್ಯವೇ, ನೋಡಿ, ಕೇಳುವ ಕಿವಿ ಇರಲು, ನೋಡುವ ಕಣ್ಣಿರಲು, ಎಲ್ಲೆಲ್ಲೂ ಸಂಗೀತ. ನಿಸ ನಿಸರಿಗ ಸರಿಗ ಸರಿಗ ಮ ಪದ ಮ ನಿಸದ ನಿದ ನಿಸ ನಿಸರಿಗ ಮಾಯಸನಿ ನಿದ ದ ದ ಮ ಮ ಮ ಗ ಗ ಸ ಸ ಸರಿಗ ಮ ಪದ ನಿಸ ಸ ನಿ ದ ಮ ಗ ಸ ಸಾರಮತಿ ಸಾರಮತಿ ರಾಗ ಸಾರಮತಿ ರಾಗ ಈ ರಾಗ ಚೆನ್ನಾಗಿದೆ ಸರ್ ಈ ಹಾಡಂದರೆ. ಬಾಬಾ, ಐ ಕಾಂಟ್ ಎಕ್ಸ್ಪ್ಲೈನ್ ನನಗೆ ಅದು. ಅದು ಸಾಲುಗಳು ಹೇಗಿದೆ ನೋಡಿ. ಹಾಗಾಗಿ ನಾನು ಎಲ್ಲ ನನ್ನಿಂದ ಸಾಧನೆಯಲ್ಲಿ ಅಂತ ಹೇಳಲ್ಲ, ನನ್ನಿಂದ ಏಜಲ್ಲಿ ಚಿಕ್ಕವರಾದವರು ನಾನು ಹೇಳೋದಿಷ್ಟೇ. ಎಷ್ಟೋ ಜನ ತಿಳ್ಕೊಂಡಿದ್ದಾರೆ, ಎಸ್ಪೆಷಲಿ ಮಕ್ಕಳಿಗೆ, ಆಲ್ವೇಸ್ ರೆಸ್ಪೆಕ್ಟ್ ಯುವರ್ ಆಡಿಯನ್ಸ್. ಕಲಾಭಿಮಾನಿಗಳಿದ್ದರೆ ನೀವು, ಅವರಿದ್ದರೇ ನೀವು. ನೀವು ಅಷ್ಟು ಸ್ಟೇಜಲ್ಲಿ ಆಗಲಿ, ಹೊರಗಡೆ ಆಗಲಿ, ಅವ್ರನ್ನ ಅಷ್ಟು ಪ್ರೀತಿಯಿಂದ ನೋಡಬೇಕು. ಇಲ್ಲಾಂದರೆ ನೀವು ಆರ್ಟಿಸ್ಟಾಗಿ ನಿಮಗೆ ಅದು ಶೋಭೆ ತರುವಂಥ ವಿಷಯವೇ ಅಲ್ಲ. ನನಗೆ ಮೊದಲಿಂದ ನಾನು ಐ ಲವ್ ಮಾಡು, ನಾನು ಎಲ್ಲರನ್ನೂ ಪ್ರೀತಿಸ್ತೀನಿ. ನನ್ನ ಮನೋಧರ್ಮ ಅದೇ ಥರ ಇದೆ. ಒಬ್ಬ ಮಗು ನನ್ನ ಹತ್ರ ಬಂದು ಅಂಕಲ್ ತುಂಬ ಚೆನ್ನಾಗಿ ಹಾಡಿದ್ರಿ ಅಂತ, ಆ ಮಗುವಿನ ಬೆನ್ನು ತಟ್ಟಿ ನೀವು ಪ್ರೀತಿ ತೋರಿಸ್ತಿದ್ರೆ ನಿಮ್ಮ ಕರ್ತವ್ಯ ಲೋಪ ನಿಮ್ಮದು. ಅಲ್ಲಿ ನೀವು ರಾಗದ ಬಗ್ಗೆ ಹೇಳ್ತಾ ಇದ್ರಿ, ಆಗಲೇ ಸಾರಮತಿ ರಾಗದ ಬಗ್ಗೆ ತುಂಬ ಚೆನ್ನಾಗಿ ಒಳ್ಳೆ ಹಾಡು ಹೇಳಿದ್ರಿ. ನಮಗೆ ಇಲ್ಲೇ ಕರುಣಾನಂದ ಖುಷಿಯಾಯಿತು. ನಿಮಗೆ ಇಷ್ಟವಾದ ರಾಗ ಯಾವುದು? ನನಗೆ ಹಾಗೆ ಅಂತ ಹೇಳಿ ನನಗೆ ಕಷ್ಟ, ಅದು ಹೇಳೋದೇ ಕಷ್ಟ. ಯಾಕಂದರೆ ತುಂಬ ರಾಗಗಳು ಇಷ್ಟ ಆಗ್ಕೊಳ್ತಕ್ಕಂಥದ್ದು ತುಂಬ 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 ಇಷ್ಟ ಎಲ್ಲ ರಾಗಗಳು. ಆನಂದ ಭೈರವಿ ಇರ್ಬೋದು, ಕಲ್ಯಾಣಿ ಇರ್ಬೋದು, ಸಾರಮತಿ ಇರ್ಬೋದು, ಮಧ್ಯಮಾವತಿ ಇರ್ಬೋದು, ರೇವತಿ ಇರ್ಬೋದು, ನಾನು ಎಷ್ಟು ಹೇಳ್ಬೋದು ಸರ್. ನನಗೆ ಯಾವ ಟೈಮ್ ಏನು ಟೆನ್ಷನ್ ಆದರೂ, ಏನು ಬೇಸರ ಆದರೂ, ಖುಷಿ ಆದರೂ, ಯಾವ ಟೈಮಲ್ಲೂ ಎಷ್ಟೋ ಹಾಡುಗಳಿದೆ. ಹರಿವರಾಸನಂ ವಿಶ್ವಮೋಹನಂ ಹರಿದಧೀಶ್ವರಂ ಆರಾಧ್ಯ ಪಾದುಕಂ ಅರಿವಿಮರ್ದನಂ ಸ್ವಾಮಿ ನಿತ್ಯನರ್ತನಂ ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ. ಮಧ್ಯಮಾವತಿ ಪನಿ ಸಾರಿ ಸಾರಿ ನೀರಿ. ಒಂದೊಂದು ರಾಗವನ್ನು ಮತ್ತೆ ಗಣೇಶ್ ಬೇರೆ ಬೇರೆ ಶೈಲಿಯಲ್ಲಿ ನೋಡಿ. ಇದು ಡಿವೋಷನ್ಗಾಯಿತು. ಸುಬಿ ಸುಬಿ ಸುಬಾಲಮ್ಮ ಲಲ. ಇದು ಮಧ್ಯಮಾವತಿ. ಈ ಹಾಡು ಹರಿವರಾಸನಂ ಇಷ್ಟೊಂದು ಜನಪ್ರಿಯವಾಗಲಿಕ್ಕೆ, ಮನೆ ಮಾತಾಗಲಿಕ್ಕೆ, ಆಮೇಲೆ ಶಬರಿಮಲೆ ದೇವಸ್ಥಾನದ ಬಾಗಿಲು ಮುಚ್ಚೋ ರಾತ್ರಿಯ ಸಮಯದಲ್ಲಿ ಈ ಹಾಡನ್ನು ತಗೊಳ್ಳಿಕ್ಕೆ ಏನು ಯಾವ ರೀತಿ ಇಲ್ಲ? ಅದು ಆ ಪುಣ್ಯ ಬಂದಿದ್ದು ಜೇಸುದಾಸ್ ಅವರಿಗೆ.
ನಮ್ಗೆ ಎದುರು ಕಾಣು ಅಯ್ಯಪ್ಪ ಅವರೇ, ನಮ್ಮ ಎದುರಿರುವ ಅಯ್ಯಪ್ಪ ಅವರೇ. ಅಯ್ಯಪ್ಪ ಸ್ವಾಮಿನ ಮಲಗಿಸುವುದಕ್ಕೆ ಇದೇ ಹಾಡು. ನಾನು ಎಷ್ಟೋ ಅಯ್ಯಪ್ಪ ದೇವಸ್ಥಾನಕ್ಕೆ ಹೋಗಿದ್ದೇನೆ, ಇದರಲ್ಲಿ ಎಲ್ಲಿ ಹೋದರೂ ಜೇಜಾಸ್ ಅವರ ಆ ಲಾಸ್ಟ್ ಅದನ್ನು ಹಾಡು ಹಾಕಿ ಮಲಗಿಸೋದಲ್ಲಿ. ಹಾಗೆ ಬೇರೆ ನನಗೆ ದೇವಸ್ಥಾನಗಳಿದೆ ಇಂಥದ್ದು ಇಷ್ಟು ಸ್ಟ್ರಿಕ್ಟಾಗಿ ಫಾಲೋ ಮಾಡೋದು ನಾನು ನೋಡಿಲ್ಲ. ಎಷ್ಟೋ ಇದು ಈ ಧರ್ಮಸ್ಥಳ ಎದ್ದೇಳು ಮಂಜುನಾಥ, ಆ ಹಾಡಲ್ಲೇ ಎಷ್ಟೋ ಸಲ ನಾನು ಕೇಳಿದ್ದೀನಿ. ನಾನು ಅಲ್ಲಿ ಬೆಳಗಾಗೋದೇ ಆ ಹಾಡಲ್ಲಿ, ಪಿ ಬಿ ಅವರು ಹಾಡಿದ್ದು. ನಾನು ಏನು ಹೇಳ್ತಾ ಇದ್ದೆ ಗಣೇಶ್, ಒಂದು ರಾಗ ನೀವು ಕೇಳಿದ್ರಲ್ಲ, ಎಷ್ಟೋ ರಾಗಗಳು ಇಷ್ಟ ಇರುತ್ತೆ. ಇಟ್ ಡಿಪೆಂಡ್ಸ್ ಆನ್ ದ ಆರ್ಟಿಸ್ಟ್ ಆ ರಾಗವನ್ನು ಬೇರೆ ಬೇರೆ ಶೈಲಿಗೆ ಹೇಗೆ ಅಳವಡಿಸ್ಬೋದು ಅಂತ. ಈಗ ಮಧ್ಯಮತನ ಹೇಳಿದ್ದಾರೆ, ಹರಿವರಾಸನ ಮಾಡಿದ್ದಾರೆ, ಸುಬಿಸು ಹೇಳಿದೆ, ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡಗನ ಕೋಳಿ ನುಂಗಿತ್ತ, ಶೈಲಿಯೇ ಬೇರೆ ರಾಗ ಅದುವೆ. ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡಲು ಬಂದ ಪಾತರದವಳ ಮದ್ದಲ್ಲಿ ನುಂಗಿತ್ತ ತಂಗಿ, ಕೋಡಗನ ಕೋಳಿ ನುಂಗಿತ್ತ. ಪಾನಿ ಸರಿ ನಿಸ ಪನಿ ಮ ಪರಿಮ ಸರಿ ನೀ ರಾಗ ಅದುವೆ. ರಿಮರಿ ಮರಿ ಸರಿ ಸರಿ ನಿನಿ ಸಾಸ ತರಿ ರಿ ಮಾಮ ಪಪ ಪರಿ ಪನಿ ಬಮ್ಮಪ್ಪ ಮರಿ ರಿ ಮರಿ ನಿಸ. ಕಲಾವಿದರು ಸಂಯೋಜಕರು ನೋಡಬೇಕಾದ ಇಷ್ಟೇ ಆ ಪ್ರಕಾರಗಳು, ಸಂಗೀತದ ವಿವಿಧ ಪ್ರಕಾರಗಳು ಈಗ ಬಂತು. ಅದು ಯಾವ ಪ್ರಕಾರ, ಅದೊಂದು ಚಿತ್ರಗೀತೆ ಆದರೆ ಹೇಗೆ, ಶಾಸ್ತ್ರೀಯ ಸಂಗೀತ ಆದರೆ ಹೇಗೆ, ಭಾವಗೀತೆ ಆದರೆ ಹೇಗೆ, ಭಕ್ತಿಗೀತೆ ಆದರೆ ಹೇಗೆ, ಜನಪದ ಆದರೆ ಹೇಗೆ, ಆ ಶೈಲಿಯನ್ನು ಮಾತ್ರ ನಾವು ಬಿಡಬಾರ್ದು. ಈಗ ನೀವು ಜನಪದ ಹಾಡುವಾಗ ಜನಪದ ಆಗಿಯೇ ಇರಬೇಕು, ಭಕ್ತಿಗೀತೆ ಭಕ್ತಿಗೀತೆ ಶೈಲಿಯೇ ಇರಬೇಕು, ಸಿನಿಮಾ ಹಾಡು ಸಿನಿಮಾ ಹಾಡಾಗೇ ಇರಬೇಕು. ಇದನ್ನು ತಿಳ್ಕೊಳ್ಬೇಕು ನಾವು. ನನಗೆ ಹಾಗಾಗಿ ಈ ರಾಗಗಳ ಬಗ್ಗೆ ಮಾತಾಡೋಕೆ ಹೊರಟ್ರೆ ನಮಗೆ ಟೈಮೂ ಸಾಕಾಗಲಿಕ್ಕಿಲ್ಲ. ಅದೊಂದು ಪ್ರವಾಹವೇ, ಅದು ರಾಗ ಪ್ರವಾಹ. ಒಂದೊಂದು ರಾಗವೂ ಒಂದು ದೇವತೆ. ಈಗ ದೊಡ್ಡವರಿಗೆಲ್ಲ ಸಾಕ್ಷಾತ್ಕಾರ ಆಗಿದೆ ಅಷ್ಟೇ, ರಾಗ ವಿಸ್ತಾರ ಮಾಡ್ತಾರಲ್ಲ ಅವರಿಗೆಲ್ಲ ರಾಗ ಸಾಕ್ಷಾತ್ಕಾರ ಆಗಿರುತ್ತೆ. ನಾನು ಜೇಸಸ್ ಅವ್ರನ್ನ ಯಾಕೆ ಇಷ್ಟಪಡ್ತೀನಿ ಹೆಚ್ಚಂದರೆ, ಈ ಸಂದರ್ಭದಲ್ಲಿ ಹೇಳೋದಾದರೆ, ಸಂಗೀತದ ಯಾವುದೇ ಪ್ರಕಾರಗಳನ್ನು ಕೂಡ ಅವರು ಹಾಡ್ತಾರೆ. ನೀವು 3 ಗಂಟೆ ಶಾಸ್ತ್ರೀಯ ಸಂಗೀತ ಕಚೇರಿ ಕೊಡ್ತಾರೆ, ಸಿನಿಮಾ ಹಾಡುಗಳಲ್ಲಿಯೂ ಅದು ಸಾಧನೆ ವಿವರಿಸೋಕೆ ಸಾಧ್ಯ ಇಲ್ಲ. ಸೆಮಿ ಕ್ಲಾಸಿಕಲ್ ಬಂದರೆ ಸೆಮಿ ಕ್ಲಾಸ್, ಅವರು ನೀವು ಅಬ್ಸರ್ವ್ ಮಾಡಿ ಏನು ಹಾಡ್ತಾರೋ ಅದು ಆ ಶೈಲಿಯೇ ಇರುತ್ತೆ ಅಲ್ಲಿ. ಅಯ್ಯೋ ಇಲ್ಲಿ ಈ ಥರ ಬರಬಾರ್ದಾಗಿತ್ತು, ಈ ಥರ ಬರಬಾರ್ದು ನೀವು ಅನಿಸೋದೇ ಇಲ್ಲ. ಹಾಗಾಗಿ ಇಂಥವರೆಲ್ಲ ನಮಗೆ ಆದರ್ಶ ಅಷ್ಟೇ. ಇಂಥ ಸಾಧಕರ ಜೊತೆ ನೀವು ಒಡನಾಟ ಇಟ್ಕೊಂಡಿದ್ದಿರಿ, ಸಂಗೀತದ ನಿಮ್ಮ ಪ್ರಯಾಣವನ್ನು ಸಾಗಿಸ್ಕೊಂಡು ಬಂದಿರಿ. ಈ ಪ್ರಯಾಣದಲ್ಲಿ ನಿಮಗೆ ಎದುರಾದ ಸವಾಲುಗಳು ಯಾವ್ಯಾವುದು, ಹೇಗೆ ಎದುರಿಸಿ ಬಂದಿರಿ? ಇಲ್ಲ, ಸವಾಲುಗಳು ಅದು ಒಂಥರ ಏನಂದರೆ, ನಿರಂತರವಾಗಿ ನಮಗೆ ಸವಾಲುಗಳಿರುತ್ತೆ. ನಾವು ನಮ್ಮ ಕಲಾಭಿಮಾನಿಗಳು ನಮ್ಮನ್ನು ಮೆಚ್ಚಿಕೊಂಡ ರೀತಿ ಅದನ್ನು ಸಸ್ಟೈನ್ ಮಾಡಿಕೊಂಡು ಹೋಗೋದಿದೆಯಲ್ಲ, ಅದು ದೊಡ್ಡ ಸವಾಲು. ಯಾಕೆಂದರೆ ಬೇರೆ ಬೇರೆ ಏನಂದರೆ, ಇದೀಗ ನಾವು ಯಾರ ಜೊತೆಯೋ ಸ್ಪರ್ಧೆಗೆ ಹೋಗೋದಲ್ಲಿ ಏನಿಲ್ಲ, ಆದರೆ ಕಲಾವಿದರು ಗಾಯಕರು ಗಾಯರು ಬರ್ತಾನೆ ಇರ್ತಾರೆ ನೋಡಿ, ಎಲ್ಲ ಬರ್ತಾನೆ. ಆಗ ನಮ್ಮ ಒಂದು ಸ್ಥಾನವನ್ನು ನಾವು ಉಳಿಸ್ಕೊಳ್ಬೇಕಾದ ಅನಿವಾರ್ಯತೆ ಇರುತ್ತೆ. ಹಾಗಾಗಿ ನೀವು ಅಪ್ಡೇಟ್ ಆಗಬೇಕಾಗತ್ತೆ, ನೀವು ಪ್ರತಿದಿನ ಬೆಳಿಬೇಕಾಗತ್ತೆ. ಯಾವತ್ತೂ ಕಲಾವಿದರ ಕಷ್ಟದ ಸುಲಭವೇ ಇಲ್ಲ, ಅದು ಅದು ನಮ್ಮ ಜೀವನ ಮುಳ್ಳಿನ ಹಾಸಿಗೆ. ಅದು ಎಷ್ಟೋ ಸಲ ಸಂತೋಷ ಇರುತ್ತೆ, ಅಷ್ಟೇ ಕಷ್ಟ ನಮಗಿರುತ್ತೆ. ಅದನ್ನು ಯಾರು, ನಮ್ಮ ನಗುಮುಖ ಮಾತ್ರ ಜನರಿಗೆ ಕಾಣುತ್ತೆ, ಓ ಏನಪ್ಪ ಕೋಟೆಯವರು 24 ಗಂಟೆ ಖುಷಿಯಲ್ಲಿರ್ತಾರೆ ಅಂತ ತಿಳ್ಕೊಳ್ಬೋದು. ನನ್ನ ಕಷ್ಟಗಳು, ನನ್ನ ದುಗುಡ ದುಮ್ಮಾನ, ನನ್ನ ಮನಸ್ಸಿನ ಸಂಘರ್ಷಗಳು ನನಗೆ ಗೊತ್ತು. ಅದನ್ನು ಯಾವತ್ತೂ ಕೂಡ ನಾವು ಕಲಾವಿದರಿಗೆ ಜನರ ಜೊತೆ ನಾವು ತೋರಿಸ್ಕೊಳ್ಳೇಬಾರ್ದು. ಇವತ್ತು ನಿಮಗೆ ಕೆಮ್ಮು, ನಿಮಗೆ ಕೋಲ್ಡ್ ಆಗಿರ್ಬೋದು, ಜ್ವರ ಇರ್ಬೋದು, ಸ್ಟೇಜ್ ಹೋದ ಮೇಲೆ ಅದನ್ನು ಯಾರು ನೋಡೋದಿಲ್ಲ. ಯು ಹ್ಯಾವ್ ಟು ಗಿವ್ ಯುವರ್ ಬೆಸ್ಟ್. ಇದೆಲ್ಲ ಸವಾಲೇ, ಅಷ್ಟು ಸುಲಭ ಇಲ್ಲ. ವಾಯ್ಸ್ ಮೇಂಟೈನ್ ಮಾಡಬೇಕು ನಾವು. ಯಾವತ್ತೂ ಕೂಡ ನಮ್ಮ ಪ್ರೋಗ್ರಾಮ್ ಲೆವೆಲ್ ಕಮ್ಮಿ ಆಗೋದಕ್ಕೆ ಬಿಡಬಾರ್ದು. 3 ಗಂಟೆ ಪ್ರೋಗ್ರಾಮ್ ಅಂದರೆ ನೀವು ಆರಂಭದಲ್ಲಿ ಯಾವ ಲೈವ್ಲಿಯಾಗಿ ಎಷ್ಟು ತೋರಿಸಿದಿರೋ ಆ ಕೊನೆಯ ಹಾಡು ಮುಗಿಯಲ್ಲಿರೋ ಅದೇ ನೀವು ಅದೇ ಗ್ರಿಪ್ಪಲ್ಲಿರಬೇಕು. ಮತ್ತು ಎಷ್ಟೋ ಸಲ ನಿಮ್ಮ ಹಾಡುಗಳ ಆಯ್ಕೆ, ಅದು ವೆರಿ ಇಂಪಾರ್ಟೆಂಟ್. ಒಂದು ಮದುವೆ ಮನೆ ಪ್ರೋಗ್ರಾಮಿಗೆ ಹೋಗಿ, ಇದು ಸವಾಲು ಅಂತ ಹೇಳಿದಲ್ಲ ನಾನು, ದೇಹದಿಂದ ದೂರನಾದ ಏಕೆ ಆತ್ಮನೆ ಅಂತ ಹಾಡಕ್ಕಾಗತ್ತಾ? ಯಾರಿಗೆ ಯಾರುಂಟು ಎರವಿನ ಸಂಸಾರ ಅಂತ ಹಾಡಕ್ಕಾಗತ್ತಾ? ಅಭ್ಯಾಸ ಮದುವೆಯ ಈ ಬಂಧ, ಇದು ಬೇಕಲ್ಲಿಗೆ. ಭಾಗ್ಯದ ಲಕ್ಷ್ಮಿ ಹಾಡಿ, ತೀರಾ ಫಿಲಾಸಫಿಕಲ್ ಯಾವುದೋ ಒಂದು ತತ್ವ ಹೊಡೆದು ಮದುವೆ ಮನೆಗೆ ಅದು ಅಗತ್ಯ ಇಲ್ಲ.
ನೀವು ಸಂಸಾರಕ್ಕೆ ಹೋಗೋರ ಹತ್ರ ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀವು ಪಬ್ಲಿಕ್ ಪ್ರೋಗ್ರಾಮ್ ಎಲ್ಲೋ ಖುಷಿಯಲ್ಲಿ ಕೇಳ್ಬೋದು ಅದನ್ನು, ಅಲ್ಲಿ ಹಾಡೋಕ್ಕೆಲ್ಲ ಎಲ್ಲಿ ಯಾವುದು ಅದನ್ನು ತಿಳ್ಕೊಳ್ಬೇಕು. ಅದು ಒಂದು ರೀತಿಯ ಸವಾಲೇ, ನಮಗೆ ಆಡಿಯನ್ಸ್ ಪಲಸ್ ಹಿಡ್ಕೊಳ್ಳೋದು ಒಂದು ಸವಾಲೇ, ಅದು ಸುಲಭ ಇಲ್ಲ. ಆಮೇಲೆ ನೀವು ಎಷ್ಟೇ ಒಳ್ಳೆಯದು ಮಾಡ್ತಾ ಹೋದರೂ ಕೂಡ ಜನ ಇನ್ನೇನೋ ಬಯಸ್ತಾ ಇರ್ತಾರಲ್ಲ ನಿಮ್ಮ ಹತ್ರ, ಅವರ ಎಕ್ಸ್ಪೆಕ್ಟೇಷನ್ಗೆ ಸರಿಯಾಗಿ ಮುಂದೆ ಮುಂದೆ ಹೋಗುವಂಥ ನಿರಂತರ ಒಂದು ಹಾರ್ಡ್ ವರ್ಕ್ ಸರ್. ಇದು ಮಾತ್ರ ಸಂಗೀತಕ್ಕೆ ನಾನು ಹೇಳ್ತೀನಿ, ನಿಮಗೆ ಯಾವತ್ತೂ ಕೂಡ ನೀವು ಒಂದು ಇಷ್ಟು ಮೈ ಮರೆಯೋ ಹಾಗಿಲ್ಲ, ಏ ನಾನು ಏನು ಹಾಡಿದರೂ ಜನ ಸ್ವೀಕರಿಸ್ತಾರೆ, ನೋ ನೋ ನೋ, ಯು ಹ್ಯಾವ್ ಟು ಬಿ ಅಷ್ಟು ಏನೋ. ನಾನು ಏನು ಗೊತ್ತು, ನಾನು ಸಹಜವಾಗಿರ್ತೀನಿ, ನಾನು ಸಂತೋಷ ಪಡಬೇಕು, ಅಷ್ಟೇ ಸಂತೋಷ ಜನರಿಗೂ ಸಿಗಬೇಕು ಅಂತ ಭಕ್ತಿಯಿಂದ ಇರ್ತೀನಿ. ಅದೇನೋ ದೇವ್ರು ಇಷ್ಟು ಸಮಯ ನಡೆಸಿದ್ದಾನೆ, ಇನ್ನು ಉಳಿದ ಆಯುಷ್ಯವನ್ನು ಕೂಡ ಭಗವಂತ ಇದೇ ಥರ ಮುನ್ನಡೆಸ್ಕೊಂಡು ಹೋಗ್ಬೋದು ಅನ್ನುವಂಥ ಒಂದು ವಿಶ್ವಾಸ ನನಗಿದೆ. ನಾನು ನನ್ನ ಪ್ರಯತ್ನದಲ್ಲಿ ಅಂತೂ ಯಾವತ್ತೂ ಕೂಡ ಹಿಂದೆ ಬರೋದಿಲ್ಲ. ಆ ಡೆಡಿಕೇಶನ್ ನನ್ನ ಹತ್ರ ಇದೆ ಅಷ್ಟೇ. ನಾನು ಸಾಧಕ ಅಲ್ಲ, ನಾನು ಸರ್ವಜ್ಞ ಅಲ್ಲ, ನಾನು ಏನೋ ದೊಡ್ಡ ವಿದ್ವಾಂಸ ಅಲ್ಲ, ಏನೂ ಅಲ್ಲ. ಬಟ್ ಐ ನೋ ಆ ಆತ್ಮವಿಶ್ವಾಸ, ಐ ಮೇಕ್ ಮೈ ಪೀಪಲ್ ಹ್ಯಾಪಿ ಯಾವತ್ತು ಅಂತ ನನಗೊಂದು ವಿಶ್ವಾಸ ಇದೆ ಅಷ್ಟೇ. ಸಂಗೀತ ಕ್ಷೇತ್ರದಲ್ಲಿ ಶಶಿಧರ್ ಕೋಟೆಯವರು ಎಷ್ಟರ ಮಟ್ಟಿಗೆ ಅಪ್ಡೇಟ್ ಆಗಿದ್ದಾರೆ? ಅಪ್ಡೇಟ್ ಆಗ್ತೇನೆ ನಾನೇನೆಂದರೆ, ಈಗ ಟೆಕ್ನಾಲಜಿಯಲ್ಲೆಲ್ಲ ನಾನು ಸ್ವಲ್ಪ ಈಗ ಸ್ವಲ್ಪ ಸ್ವಲ್ಪ ಕಲ್ತ್ಕೊಳ್ತಾ ಇದ್ದೀನಿ. ಈಗ ನೋಡಿ, ನಾನೇ ಓನಾಗಿ ನಾನು ಎಫ್ ಬಿಗೆಲ್ಲ ಹೋಗುವಷ್ಟು ನಾನು ಕಲ್ತ್ಕೊಂಡಿದ್ದೀನಿ, ಏನೂ ಗೊತ್ತಿರಲಿಲ್ಲ ನನಗೆ. ನಾನು ಏನು ಒಂದು ಮೆಸೇಜ್ ಮಾಡಬೇಕಾದ್ರು ಮೊದಲು ಕಲ್ತ್ಕೊಂಡು ಅಂಥದ್ದೆಲ್ಲ ಕಲ್ತ್ಕೊಂಡ ಹಾಗೆ ಈಗ ನಾನೇ ಈಗ ಎಫ್ ಬಿ ಎಲ್ಲ ಮಾಡ್ತೀನಿ ನಾನೇ. ಆಮೇಲೆ ಬೇರೆ ಗ್ರೂಪ್ನವರು ಕೂಡ ಎಫ್ ಬಿ ಎಲ್ ಲೆವೆಲ್ ಹೋಗ್ತೀನಿ. ಆಮೇಲೆ ಆನ್ಲೈನ್ ಕ್ಲಾಸಸ್ಸು ಸ್ಟಾರ್ಟ್ ಮಾಡಿದ್ದೀನಿ. ಕೆಲವು ಇಂಥದ್ದೆಲ್ಲ ನಾವು ಬೇಕಾಗತ್ತೆ ನಮಗೆ, ಯಾಕೆಂದರೆ ನಾವು ಟೆಕ್ನಾಲಜಿ ಮುಂದೆ ಮುಂದೆ ಹೋದ ಹಾಗೆ ನಾವು ಅದನ್ನು ಕಲ್ತ್ಕೊಳ್ಬೇಕು. ನಾನೇನು ಅಷ್ಟು ಎಕ್ಸ್ಪರ್ಟ್ ಏನೂ ಆಗಿಲ್ಲ ಅದರಲ್ಲಿ, ಈಗ ಒಂದೊಂದು ಕಲ್ತ್ಕೊಳ್ತಾ ಇದ್ದೀನಿ. ಓಕೆ. ಮತ್ತು ಹೊಸ ಟ್ರೆಂಡನ್ನು ನಾನು ಗಮನಿಸ್ತಾ ಇದ್ದೀನಿ, ಹೊಸ ಟ್ರೆಂಡು ಈಗ ಸಂಗೀತದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ, ನಾನು ಎಷ್ಟು ತೆಗೆದುಕೊಳ್ಬೋದು ಅದರಲ್ಲಿ, ನನಗೆಷ್ಟು ಬೇಕು ಅದನ್ನು ನಾನು ಆಕ್ಸೆಪ್ಟ್ ಮಾಡ್ತೀನಿ. ಏನು ಬದಲಾವಣೆಗಳನ್ನ ಕಾಣ್ತಾ ಇದ್ದೀರಿ ಕೋಟೆಯವರೇ? ಬದಲಾವಣೆ ಅಂದರೆ ಅದನ್ನು ನಾನು ಆಗ ಹೇಳಿದೆ, ನಾನು ಒಂದು ಲಕ್ಷ್ಮಣ ರೇಖೆ ಹಾಕ್ಕೊಂಡಿದ್ದೀನಿ. ನಾನು ಯಾವತ್ತೂ ನಮ್ಮ ಸಂಸ್ಕೃತಿಗೆ ವಿರುದ್ಧವಾದ ಅಥವಾ ಒಂದು ನಮ್ಮ ಒಂದು ಏನು ಹೇಳೋದು ಅದಕ್ಕೆ ಒಂದು ಈ ಡಿಸೆನ್ಸಿ ಅಂತ ಹೇಳ್ತೀವಲ್ಲ, ಸಭ್ಯತೆ, ಎಥಿಕ್ಸ್, ಸಭ್ಯತೆ ಎಥಿಕ್ಸು, ಅದರಿಂದ ಹೊರಗಿನ ಸಾಹಿತ್ಯವನ್ನು ನಾನು ಅದು ಹಾಡೋದಿಲ್ಲ. ನನಗೆ ಕೆಲವು ಸಲ ನನಗೆ ಕೆಲವು ಜನ ಫೋನ್ ಮಾಡ್ತಾರೆ ನನಗೆ, ಸರ್ ನಾವೊಂದು ಹಾಡು ಬರೆದಿದ್ದೀನಿ ಸರ್, ನೀವೇ ಹಾಡಬೇಕು ಸರ್ ಅಂತ ಎಲ್ಲ ಕೆಲವು ಕಡೆ ಅನುಭವ ಆಗಿದೆ ನನಗೆ. ಅದು ಕಳಿಸ್ತಾರಪ್ಪ, ವಾಟ್ಸಪ್ ಮಾಡ್ತಾರೆ ಪಾಪ ಅಲ್ಲ, ಹುಡುಗರು ಅವರು ಇವರೆಲ್ಲ ಹಚ್ಚಾರು, ತುಂಬ ಪ್ರೀತಿ ಅಲ್ಲ ನಮ್ಮಲ್ಲಿ, ಅಭಿಮಾನದಲ್ಲೇ ಇರೋದು. ಅದು ಹಾಡು ನೋಡಿ ದೇವರೇ ಗತಿ, ಆ ಸಾಹಿತ್ಯ ನೋಡಿದರೆ ಅದನ್ನು ಇಲ್ಲಿ ಹೇಳೋಕ್ಕೂ ಸಾಧ್ಯ ಇಲ್ಲ ಆ ಥರ ಸಾಹಿತ್ಯ. ನಾ ಹೇಳಿದೆ, ನೋಡಪ್ಪ ನಿನಗೆ ಬರೆಯುವಂಥ ಶಕ್ತಿ ಇದೆ, ಇನ್ನಷ್ಟು ಒಳ್ಳೆಯ ಹಾಡುಗಳು ಬರಿ, ಇದನ್ನು ಒಂದು ವೇಳೆ ನನಗೆ ಹಾಡಿಸ್ಬೇಕು ಅಂತಂದರೆ ಬೇರೆ ಸಿಂಗರ್ಸ್ ಇರ್ಬೋದು ನನಗೆ, ನನಗಂತೂ ಈಗ ಸದ್ಯಕ್ಕೆ ಇದನ್ನು ಹಾಡೋ ಮನಸ್ಸಿಲ್ಲಪ್ಪ ಅಂತ ಹೇಳಿ ಕಳಿಸ್ಬಿಡಿ. ಭಾಳ ಆತ್ಮೀಯವಾಗಿ ಹೇಳ್ತೀನಿ, ಅವ್ರಿಗೇನು ಬೇಸರ ಆಗದ ರೀತಿಯಲ್ಲಿ ಹೇಳಿ ಕಳಿಸ್ತಿದ್ದಾನೆ. ಯಾಕೆಂದರೆ ಸಾಧ್ಯವಿಲ್ಲ ನಿಮಗೆ ರಾಜ್ಕುಮಾರ್ ಹಾಡಲ್ಲಿ ಅವರ ಸಾಯದಲ್ಲಿ ಒಂದಾದರೂ ಇಂಥ ಅಪಭ್ರಂಶ ಕಾಣ್ಬೋದಾ ದಿನೇಶ್? ರಾಜ್ಕುಮಾರ್ ನಾನು ಉದಾಹರಣೆ ಕೊಟ್ಟಿದ್ದು ಅಂತ ಹಳೆ, ಅದಕ್ಕೆ ನಾನು ಹೇಳಿದ್ದು ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳಿ. ಅಂದರೆ ಈಗ ಎಲ್ಲವೂ ಕೆಟ್ಟದಾಗಿ ನಾನು ಹೇಳೋದಿಲ್ಲ, ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ. ನಾನು ಈಗ ಎಷ್ಟೋ ವಿಷಯಗಳನ್ನ ಭಾಳ ಚಲನಚಿತ್ರದಲ್ಲಿ ಆಗಲಿ ಎಲ್ಲಾಗಲಿ ಬದಲಾವಣೆಯನ್ನು ತುಂಬ ಪ್ರೀತಿಯಿಂದ ನಾನು ಸ್ವೀಕಾರ ಮಾಡಿದ್ದೀನಿ. ನೆವರ್ ಅಟ್ ದ ಕಾಸ್ಟ್ ಆಫ್ ಅವರ್ ಗ್ರೇಟ್ ಇಂಡಿಯನ್ ಟ್ರೆಡಿಷನ್, ನಮ್ಮ ಕರ್ನಾಟಕದ ಪರಂಪರೆ, ಕರ್ನಾಟಕದ ಮೌಲ್ಯಗಳು, ಕರ್ನಾಟಕದ ಸಂಸ್ಕೃತಿ. ಇದಕ್ಕೆ ಯಾವಾಗ ತೊಂದರೆ ಬರುತ್ತೋ, ಇದಕ್ಕೆ ವಿರುದ್ಧವಾಗಿ ಏನೋ ಬರುತ್ತೋ, ಇದು ಅತಿಯಾಯಿತು ಅಂತ ಅನಿಸುತ್ತೋ, ಅದು ಮಾಡಬಾರ್ದು, ಅದನ್ನು ಹಾಡಲಿಕ್ಕೆ ಹೋಗಬಾರ್ದು. ಅಷ್ಟೇ ನಾನು ಹೇಳೋದು.